ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ತೊಡಗಿರುವ ಎಲ್ಲ ಅವ್ಯವಹಾರಗಳ ವಿರುದ್ಧ ಪೊಲೀಸರು ತನಿಖೆ ನಡೆಸಲಿದ್ದಾರೆ. ಅಕ್ರಮ ಮಸಾಲಾ ಬ್ಯೂಟಿ ಪಾರ್ಲರ್ ನಡೆಸುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವುದಾಗಿ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಮಾಹಿತಿ ನೀಡಿದ್ದಾರೆ. ಗೋವಾ ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ತೊಡಗಿರುವ ಎಲ್ಲ ಅವ್ಯವಹಾರಗಳ ವಿರುದ್ಧ ಪೊಲೀಸರು ತನಿಖೆ ನಡೆಸಲಿದ್ದಾರೆ. ಕಾನೂನುಬದ್ಧ ಸ್ಪಾ ಮತ್ತು ಬ್ಯೂಟಿ ಪಾರ್ಲರ್ಗಳಿಗೆ ಮಾತ್ರ ರಾಜ್ಯದಲ್ಲಿ ಮಾನ್ಯತೆ ಇದೆ. ಅಕ್ರಮ ಮಸಾಲ ಪಾರ್ಲರ್ ನಡೆಸುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುವುದು ಎಂದು ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಮಾಹಿತಿ ನೀಡಿದ್ದಾರೆ. ಗೋವಾಕ್ಕೆ ಆಗಮಿಸಿದ್ದ ಮಹಾರಾಷ್ಟ್ರ ಮೂಲದ ಪ್ರವಾಸಿಗರ ಮೇಲೆ ಹಲ್ಲೆ ನಡೆಸಿ ದರೋಡೆ ನಡೆಸಿದ ಘಟನೆ ನಡೆದ ಹಿನ್ನೆಲೆಯಲ್ಲಿ ಗೋವಾದ ಕಲಂಗುಟ್ ಬೀಚ್ಗೆ ಭೇಟಿ ನೀಡಿದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ पोलिस दृष्टि संस्थेय सिब्बंदी संवाद नडेसिदरु. सगळ्यात पहिल्या पैकी आज वर्ल्ड एनवायरमेंट डे आणि वर्ल्ड एनवायरमेंट डे च्या निमित्तात जगावेले लोक गोयात फिरायला येतात. फॉर द बीच सन सँड एंड सी हे टुरिजम पळोवपा खातीर ऑलमोस्ट टुरिस्ट सगळे जगावेले आमच्या गोयात येतात आणि गोयात येणारे टुरिस्ट खास करून आमच्या कलंगूटच्या बीचाचेर येतात. इट इज वन ऑफ द लॉंगेस्ट बीच इन द स्टेट ऑफ गोवा. इट इज ऑलरेडी जो आयडेंटिफाईड आणि वेल नोन फॉर ऑल ओवर द वर्ल्ड. त्या बीचाचेर आज हांव प्रॅक्टिकली म्हणजे दोन गजाली खातीर म्हजी सेक्युरिटी सोडून अलॉंग वीथ माय एसपी लॉट शोभित सक्सेना दोग जाणांचो घेवन हांवें पायलटाच्या बरोबर ट्रॅव्हल केलें. हांव लायक डॉक्टर मोटरसायकल पायलट. एक पयली गजाल बिचा वयलो क्लिनिनेस कशा पद्दतीन मेनटेन करता हें पळोवपा खातीर बिचा वयलो ट्युरिस्ट. ಈ ಸಂದರ್ಭದಲ್ಲಿ ಉತ್ತರ ಗೋವಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಿ ಅಮೋನ್ಕರ್ ಉಪಸ್ಥಿತರಿದ್ದರು. ರಾಜ್ಯದಲ್ಲಿನ ಅಕ್ರಮ ನೈಟ್ ಕ್ಲಬ್ ಡ್ಯಾನ್ಸ್ ಬಾರ್ಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಆದೇಶ ಸಮರ್ಪಕವಾಗಿ ಜಾರಿಯಾಗದಿದ್ದಲ್ಲಿ ಆ ಭಾಗದ ಪೊಲೀಸ್ ಇನ್ಸ್ಪೆಕ್ಟರ್ಗಳನ್ನೇ ಹೊಣೆಗಾರರನ್ನಾಗಿ ಮಾಡಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದೆಂದು ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಹೇಳಿದ್ದಾರೆ. ಗೋವಾದ ಕಲಂಗುಟ್, ಹನಜುನ, ಪೇಡ್ನೆ ಮುಂತಾದ ಕರಾವಳಿ ಪ್ರದೇಶಗಳಲ್ಲಿ ಹೆಚ್ಚುವರಿ ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸಲು ಸರ್ಕಾರ ಬದ್ಧವಾಗಿದೆ. ಕರಾವಳಿ ಭಾಗದಲ್ಲಿ ಹೆಚ್ಚಿನ ಸಂಚಾರಿ ಪೊಲೀಸ್ ಪಡೆಯನ್ನು ಒದಗಿಸುವ ಬಗ್ಗೆ ಸರ್ಕಾರ ಚಿಂತನೆ ನಡೆಸುತ್ತಿದೆ. ಈ ಮೂಲಕ ಗೋವಾ ರಾಜ್ಯವು ಸುರಕ್ಷಿತ ಪ್ರವಾಸಿ ತಾಣ ಎಂಬ ಸಂದೇಶವನ್ನು ಎಲ್ಲೆಡೆ ತಲುಪಿಸಲಾಗುವುದು. ಮುಂದಿನ ಪ್ರವಾಸಿ ಸೀಸನ್ನಿಂದ ಬೀಚ್ಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅವಕಾಶ ನೀಡಲಾಗುವುದಿಲ್ಲ ಎಂದು ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಆದೇಶದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತವಾಗಿದ್ದು ರಾಜ್ಯದ ವಿವಿಧೆಡೆ ದಾಳಿ ನಡೆಸಿ ಅಕ್ರಮ ಚಟುವಟಿಕೆಗಳಿಗೆ ಮಟ್ಟ ಹಾಕಲು ಮುಂದಾಗಿದೆ ಎಂದು ಡಿವೈಎಸ್ಪಿ ಜೀವಬಾದ್ ದಳವಿ ಮಾಹಿತಿ ನೀಡಿದ್ದಾರೆ. क्लियर इंस्ट्रक्शन का संगले कि ही राहुल क्रैक डाउन ऑन मसाज पार्लर. सो टुडे सिंस एस्टडी वी वेर मी एंड माय पी आई वेर फाइंडिंग इन्फॉर्मेशन अबाउट एन इलीगल मसाज पार्लर. सो टुडे वी रिसीव द इन्फॉर्मेशन दैट दैट इलीगल मसाज पार्लर इज कैरी ऑन हियर. दिस गाय इज नॉट इवन हैविंग अ परमिशन फ्रॉम हेल्थ डिपार्टमेंट, नॉट इन परमिशन ऑफ गोवा स्टेट पॉल्यूशन कंट्रोल बोर्ड, नो परमिशन फ्रॉम पंचायत, no trade license, no shop establishment certificate, no therapy certificate, no labor license either. So last 4 years he was running the spa without such permissions. Of course the spa owner is a Goan, local Goan. I don't want to tell his name, but there is also agreement between both of them, and there are about 6 bed more cubicles. That is also exit road. ಪ್ರಕಾಶ್ ಭಟ್, ಸತ್ಯಂ ನ್ಯೂಸ್, ಗೋವಾ ವರದಿಗಾರರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.